ಬ್ರೇಕ್ನ ನಂತರ ಯೋಗರಾಜ್ ಭಟ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಭಟ್ರ ವಿಚಿತ್ರ ಹಾಗೂ ರೊಮ್ಯಾಂಟಿಕ್ ಸಾಹಿತ್ಯದ ಬಗ್ಗೆ ತಿಳ್ಕೊಂಡ್ವಿ. ಬನ್ನಿ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸೊ ನಿಮ್ಮ ಸಾಹಿತ್ಯದ ಬಗ್ಗೆ ಅಂತ ತಿಳ್ಕೊಂಡ್ವಿ, ಇನ್ನು ನಿಮ್ಮ ಡೈರೆಕ್ಷನ್ ಬಗ್ಗೆ, ಅಂದರೆ ನಿಮ್ಮ ಮೊದಲ ಚಿತ್ರ ಮಣಿ ಭಟ್ರ ಬತ್ತಳಿಕೆಯಲ್ಲಿ ಬಂದಂತಹ ಅದ್ಭುತ ಚಿತ್ರಗಳಲ್ಲಿ ಒಂದು ಅದ್ಭುತವಾದಂತಹ ಚಿತ್ರ ಅಂದರೆ ಮಣಿ. ಆದರೆ ಕಮರ್ಷಿಯಲ್ ಆಗಿ ಅದು ಅಷ್ಟೊಂದು ಹಿಟ್ ಆಗಲಿಲ್ಲ. ಇನ್ನು ರಂಗ SSLC ಹಾಕೊಂಡ್ರು, ಸ್ಟಾರ್ ನಟರನ್ನು ಹಾಕೊಂಡು ಮಾಡಿದ್ರೆ ಅದು ಕೂಡ ಹಿಟ್ ಆಗಲಿಲ್ಲ. ಸೊ ಮಣಿ ಚಿತ್ರದ ಎಕ್ಸ್ಪೀರಿಯೆನ್ಸ್ ಹಾಗೂ ರಂಗ SSLC ಚಿತ್ರದ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಿ. ಮಣಿ ಅದು ನಂದು ಸೂರಿ ಇಬ್ಬರು ಹೊಸಬ್ರು, ನಮ್ಮಿಬ್ಬರ ಜೊತೆಗೆ ಸರಿ ಸುಮಾರು ಒಂದು 10-12 ಜನ ಹೊಸ ಹುಡುಗರದ್ದು ಕನಸಿತ್ತು ಅದರಲ್ಲಿ. ಅದು ಹೆಂಗೆ ಮಾಡಿದ್ವಿ, ಯಾಕೆ ಓಡಲಿಲ್ಲ, ಏನು ನನಗೆ ಸ್ಪಷ್ಟವಾಗಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗೋದಿಲ್ಲ. ಅದು ಹಾಡ್ತಾರೆ ಹಾಡ್ತಾರೆ ಅಂತೇಳಿ ಸ್ಟೇಜಿಗೆ ತಳೆದಾಗ ಒಂದು ಗಡಿಬಿಡಿಲಿ ಹಾಡೋದಿದೆಯಲ್ಲ, ಆ ಥರದ್ದು ಏನೋ ಆಗೋಯಿತು. ಅದರ ಸ್ಕ್ರೀನ್ ಪ್ಲೇ ಮತ್ತು ಸೂರ್ಯ ಬರವಣಿಗೆ ಎರಡೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ ಸಿನಿಮಾದಲ್ಲಿ. ಮತ್ತು ಪರ್ಫಾರ್ಮೆನ್ಸ್ಗಳು, ನಾ ಇಡೀ ಸಿನಿಮಾದ ನಟನೆ ತುಂಬ ಕ್ಯಾಂಡಿಡ್ ಆಗಿತ್ತು, ಎಡಿಟ್ ಕೂಡ ತುಂಬ ಕ್ಯಾಂಡಿಡ್ ಆಗಿತ್ತು. ಅದು ಪ್ರಾಯಶಃ ಆಗಿನ ಕಾಲಕ್ಕೆ ಒಂದೂವರೆ ವರ್ಷ ಮುಂದೆ ಮಾಡಿದ್ವಿ ಅಂತ ಒಂದು ಅನಿಸಿಕೆ. ತದನಂತರ ರಂಗ SSLC ಮಾಡಿದ್ವಿ, ಅದೊಂದು 10 ವರ್ಷ ಹಿಂದೆ ಮಾಡಿದ್ವಿ. ರಂಗ SSLCಯಿಂದ ಮುಂಗಾರು ಮಳೆ ಬರೋ ಟೈಮಲ್ಲಿ ಆ ನಡುವಿನ ಟೈಮ್ ಹೇಗಿತ್ತು ನಿಮ್ದು ನಿಜಕ್ಕೂ? ಒಂಥರ ಏನೋ ಬೇಜಾರಾಗಿದ್ದಂತೂ ಹೌದು. ಓಡಲಿಲ್ವಲ್ಲ ಸಿನಿಮಾ, ಓಡದೇ ಇದ್ದಾಗ ಒಂದು ತಲೆಬಿಸಿ ಆಗುತ್ತೆ. ಅದು ಓಡಿದ್ರು ಒಂದು ತಲೆಬಿಸಿ, ಓಡದೇ ಇದ್ರು ಒಂದು ತಲೆಬಿಸಿ, ಎರಡೂ ಥರದ್ದು ತಲೆಬಿಸಿ ಮುಂಗಾರು ಮಳೆ ನಂತರ ಇವಾಗಿರೋದು. ಅವಾಗಿದ್ದಿದ್ದು ಒಂದೇ ತಲೆಬಿಸಿ, ಒಂದ್ಸತಿ ಎಲ್ಲರೂ ಒಟ್ಟಿಗೆ ನೋಡಿಬಿಟ್ಟಿದ್ರೆ ಚೆನ್ನಾಗಿರೋದು ಸಿನಿಮಾನ ಅಂತ ಏನೇನೋ ಮಾಡಿದ್ವಿ ಅಂತಲೂ ಇರುತ್ತೆ. ಆಮೇಲೆ ಅಹಂಭಾವಕ್ಕೊಂದು ಕೊಡ್ಲಿ ಪೆಟ್ಟು ಬೀಳುತ್ತೆ, ನೋಡ್ತಿಲ್ಲ ಅದನ್ನ, ಕಾಯ್ತಿದ್ದೆ ಯಾರು ಸಿಗ್ತಾರೆ ಅಂತ, ಬಿಟ್ಟು ಬಿಟ್ಟೆ ಒಂದು ಒಂದೂವರೆ ವರ್ಷ. ಆವಾಗಲೇ ಕರೆಂಟ್ ಎಲ್ಲ ಕಂಡು ಹಿಡಿಯಕ್ಕೆ ಹೋಗಿದ್ದು. ಅಲ್ಲ, ಎಲ್ಲಿ ಎಡವಿದ್ದು ಅಂತ ಅನಿಸ್ತಿತ್ತು ತಮಗೆ? ಅಂದರೆ ನೀವು ಮಾಡಿದಂಥ ಚಿತ್ರ ಯಾಕೆ ಜನ ಎಕ್ಸ್ಪೆಕ್ಟ್, ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿರಲಿಲ್ವೋ, ಅಥವಾ ಎಲ್ಲಿ ಎಡವಿದ್ರಿ ಅಂತ ನಿಮಗೆ ಅನಿಸ್ತಾ ಇತ್ತು ಅವಾಗ? ಎಡುವ ಪ್ರಶ್ನೆನೇ ಅಲ್ಲ ಅದು, ಹಾಗೆ ಇವತ್ತಿಗೆ ಉತ್ತರ ಸಿಕ್ಕಿದೆ ಅಂತಲೂ ಅರ್ಥ ಅಲ್ಲ. ಅದು ಯಾರಿಗೂ ಅದು ಗೊತ್ತಿಲ್ಲ ಯಾಕೆ ಜನಕ್ಕೆ ಇಷ್ಟ ಆಗುತ್ತೆ ಸಿನಿಮಾ ಅಂತ. ಗೊತ್ತಿದ್ರೆ ಎಲ್ಲರೂ ಒಳ್ಳೆ ಸಿನಿಮಾನೇ ಮಾಡ್ತಿದ್ರು. ಹಾಗಂತ ಅದು ತುಂಬ ಶ್ರೇಷ್ಠ ಸಿನಿಮಾ ನಿರ್ದೇಶಕ ನಾನು ಏನೋ ಜನರನ್ನು ಮೆಚ್ಚಿಸ್ಬಿಟ್ಟೆ ಅನ್ನೋದು ಪರಿಶುದ್ಧ ಸುಳ್ಳದು, ತಪ್ಪು. ಗೊತ್ತಿಲ್ಲ, ಈಗ ಗೊತ್ತಿರಬೇಕು, ಇದನ್ನು ಜನ ನೋಡ್ತಾರೆ ಇದನ್ನು ಜನ ನೋಡಲ್ಲ ಅನ್ನೋದು ಸೈಂಟಿಫಿಕ್ಕಾಗಿ ಗೊತ್ತಿರಬೇಕು. ಸೊ ಗೊತ್ತಿಲ್ಲ ಅಂದಾಗ ಪ್ರತಿಯೊಂದು ಪ್ರಯತ್ನನೇ ಆಗುತ್ತೆ, ಯಾವುದೋ ಒಂದು ನೋಡ್ತಾರೆ, ಯಾವುದೋ ಒಂದನ್ನು ಮನೆಗೆ ಕಳಿಸ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ನಮಗೆ, ಅದು ಗೊತ್ತಾಗ್ಲೂ ಬಾರ್ದು, ಗೊತ್ತಾದರೆ ಸಿನಿಮಾ ಸತ್ತೋಗುತ್ತೆ. ಇನ್ನೊಂದು ಮುಂಗಾರು ಮಳೆ, ಯಾರು ಕೂಡ ಮರೆಯೋಕ್ಕಾಗದೇ ಇರುವಂತಹ ಚಿತ್ರ, ಅಷ್ಟು ಸೂಪರ್ ಹಿಟ್ ಆದಂತಹ ಚಿತ್ರ. ಅದಕ್ಕೂ ಮೊದಲು ಎರಡು ಚಿತ್ರ ಮಾಡಿದ್ರಿ, ನಿರ್ದೇಶನದ ಮೊದಲ ಹೆಜ್ಜೆಯಲ್ಲೇ ಎಡವ್ಬಿಟ್ರಿ, ಅಂದರೆ ಎಡವಿದಿರಿ ಅಂತಲ್ಲ, ಒಟ್ಟಾರೆ ಪ್ರೇಕ್ಷಕ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ. ಸೊ ಆ ಸೋಲು ಹೇಗನ್ನಿಸ್ತು ನಿಮಗೆ, ಆ ನಿರ್ದೇಶನದ ಮೊದಲ ಹೆಜ್ಜೆಯಲ್ಲೇ ಆದಂತಹ ಸೋಲನ್ನ ಯಾವ ರೀತಿ ನಿಭಾಯಿಸಿದ್ರಿ, ಮ್ಯಾನೇಜ್ ಹೇಗೆ ಮಾಡಿದ್ರಿ? ಏನಿಲ್ಲ, ಆರಾಮಾಗಿ ಇದ್ವಿ, ಬಿಟ್ಬಿಟ್ರಿ ಸುಮ್ಮನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ, ಕರೆಂಟ್ ಕಂಡಿಡಿತಾ ಇದ್ರು. ನಿಮ್ಮ ಬೇಸರನ ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ರಿ ಅಂತ? ನನಗೆ ಯಾವುದೇ ವಿಷಯಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಆಗೋದಿಲ್ಲ, ತುಂಬ ಒಳ್ಳೇದು ಬಿಡಿ ಅದು ಆ್ಯಕ್ಚುಲಿ. ಅಥವಾ ತುಂಬ ದಿವಸ ಅದನ್ನು ಜಿದ್ದಿಗೆ ಬಿದ್ದು ಇನ್ನೇನೋ ಮಾಡೋದು ಅಥವಾ ಮಾಡಿ ತೋರಿಸ್ತೀನಿ ಅಂತ ಛಲದಿಂದ ಬೆನ್ನು ಹತ್ತೋದು ಅವೆಲ್ಲ ಇಲ್ಲ ನನಗೆ. ಮುಂಗಾರು ಮಳೆಯಲ್ಲಿ ಜೋಗ ಜಲಪಾತವನ್ನ ತೋರಿಸಿದಿರಲ್ಲ, ಅದು ಯಾರ ಐಡಿಯಾ ಅಷ್ಟೊಂದು ಸುಂದರವಾಗಿ ಜೋಗವನ್ನ? ಅದನ್ನೇ ಕೇಳಬೇಕು ಅನ್ಕೊಂಡೆ, ಯಾಕಂದ್ರೆ ಮುಂಗಾರು ಮಳೆಯಲ್ಲಿ ಭಟ್ರೊಳಗಿದ್ದ ಕ್ಯಾಮರಾಮನ್ ಜಾಗೃತನಾಗಿದ್ದ. ಅದು ನಾನು ಥ್ಯಾಂಕ್ಸ್ ಟು ಇತಾಪೆ ಅಂತ ಒಬ್ಬರಿದ್ದಾರೆ, ಆತ ಪ್ರೊಡಕ್ಷನ್ ಮ್ಯಾನೇಜರ್, ಅವರು ನನಗೆ ಹೇಳಿದರು. ನಾನಲ್ಲಿ ಮಲ್ಕೊಂಡಿದ್ದೆ, ಇವಾಗೇನು ಗಣೇಶನ ಪೂಜಾ ಗಾಂಧಿ ಅವರನ್ನು ನಿಲ್ಲಿಸಿದ್ದೀನಿ ಆ ಜಾಗದಲ್ಲಿ, ನಾನು ಮಲ್ಕೊಂಡು ಬಗ್ ನೋಡಿದ್ದೀನಿ ಅಂತ ಹೇಳಿದರು. ನಾವು ಚಾಲಕ ಕೊಡಿ ಅಲ್ಲಿ ಇಲ್ಲಿ ಅಂತೆಲ್ಲ ಸುಮಾರು ಜಾಗಗಳದ್ದು ಲಿಸ್ಟ್ ಹಾಕೊಂಡು ಕೂತಿದ್ವಿ, ನಾನು ಮತ್ತು ಕ್ಯಾಮ್ರಾಮನ್ ಕೃಷ್ಣ. ಒಂದ್ಸತಿ ಇದು ಹೋಗಿ ನೋಡೋಣ ಅಲ್ಲಿಗೆ ಅಂತ ಜೋಗದ ಗುಂಡಿ ಲೊಕೇಶನ್ಗೆ ಹೋದಾಗ ಚೆನ್ನಾಗೇ ಕಾಣಿಸ್ತು. ಅವನು ಪ್ರತಾಪ್ ಇನ್ನೊಂದ್ಸತಿ ಹೇಳಿದ್ರು, ಅಲ್ಲಿಗೆ ಅಲ್ಲಿ ಹೋಗಿ ಮಲ್ಕೊಂಡಿದ್ದೆ ಸರ್ ನಾನು ಅಂತ. ಅವನ ಆ ಜಾಗದಲ್ಲಿ ಅದನ್ನು ಹೇಳಿದಾಗ ನನಗೂ ನೆನಪಾಯ್ತು, ನಾನು 7ನೇ ಕ್ಲಾಸಲ್ಲಿ ಅಲ್ಲಿಗೆ ಹೋಗಿದ್ದೆ. ಅದು ಹೋಗೋದು ಕಷ್ಟ ಇಲ್ಲ ಅಲ್ಲಿ, ಅದು ಮಳೆಗಾಲದಲ್ಲಿ ಹೋಗೋದ್ರೆ ಅಣಹಿಂಸೆ, ಕೈಕಾಲು ಮುರ್ಕೊಂಬಿಡ್ಬೋದು, ಅಷ್ಟು ಕಷ್ಟ. ಅದು ಎಕ್ವಿಪ್ಮೆಂಟ್ ತೊಗೊಂಡು ಹೋಗೋದು ಕಷ್ಟ.
ಅದಕ್ಕೆ ಅಗೇನ್ ಕೃಷ್ಣಂಗೆ ಹೇಳೋ, ಕೃಷ್ಣ ನೋ ಅಂದಿದ್ದ ಅಂದರೆ ಇನ್ನೊಬ್ಬ ಯಾರು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಇರಲಿಲ್ಲ. ಕೃಷ್ಣನ ಟೀಮು ಅವನು ಒಳ್ಳೆ ಲೀಡರ್, ಅವನಿಗೆ ನಂದ ಅಂತ ಒಬ್ಬ ಸಹಾಯಕ ಇದ್ದ, ನಾಗಿ ಅಂತ ಸಹಾಯಕ ಇದ್ದ, ಅವರೆಲ್ಲ ನಮ್ಮ ಮೊಲಾನ ಟ್ರೈನ್ ಮಾಡಿದವರು. ಸೊ ಅಲ್ಲಿಗೆ ಹೋಗಬಹುದು ಅಂತ ಗೊತ್ತಾಯಿತು. ಬಟ್ ನಾವು ಚಿತ್ರೀಕರಣಕ್ಕೆ ಹೋಗೋ ಟೈಮಲ್ಲಿ ಅದು ಇಷ್ಟು ದಪ್ಪ ಇದ್ದಿದ್ದು ವಾಟರ್ಫಾಲ್ ಇಷ್ಟು ದಪ್ಪ ಆಗಿತ್ತು. ಅದು ಕೂಡ ನಮ್ಮ ಅನುಕೂಲಕ್ಕೆ, ಇಷ್ಟು ದಪ್ಪ ಇದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅದನ್ನು ದಾಟ್ಕೊಂಡು ಎಕ್ವಿಪ್ಮೆಂಟ್ ಸಾಕ್ಸೋದಕ್ಕಾಗ್ತಿರ್ಲಿಲ್ಲ. ನಮ್ಮ ಫಾಲ್ಸ್ನ ಆ ದಂಡೆಗೆ ಹೋಗಿದ್ದು, ಒಂದು ದಂಡೆನ ಕ್ರಾಸ್ ಮಾಡಿದ್ವಿ. ಅದು ಅಷ್ಟು ಧಾರಿಯಾಗಿ ಬೀಳುತ್ತಲ್ಲ, ಅದು ಬೀಳೋದಕ್ಕಿಂತ ಮುಂಚೆ ಅದರ ತುದಿ ಇಷ್ಟೇ ಇರುತ್ತೆ. ಅದು ಭಾರಿ ವಿಚಿತ್ರ ಡೀಟೇಲ್, ಅದು ಇಷ್ಟೇ ಇರುತ್ತೆ. ಇದು ನಿಮ್ಗೆ ಹೆಜ್ಜೆ ಇಟ್ಟು ದಾಟಿದ್ದೀವಿ ನಾವು, ಅವರಿಬ್ಬರು ನಿಂತಿರೋ ಇದು. ಅದು ಚೂರು ದಪ್ಪ ಇದ್ದಿದ್ರು ನಮ್ಗೆ ಮತ್ತೆ ಅಲ್ಲಿ ಒಂದು ಸೇತುವೆ ಕಟ್ಕೊಂಡು ಹೋಗೋದು ಕಷ್ಟ ಆಗ್ತಿತ್ತು. ಅದು ಏನೇನು ಕೂಡಿ ಬಂತೋ ಗೊತ್ತಿಲ್ಲ. ಅದ್ಭುತವಾಗಿ ಅದು ಇಡೀ ತಂಡದ ಬೆವರಿದೆ ಅದರಲ್ಲಿ. ಎಲ್ಲರೂ ಲೆಟರ್ ಗಿಟ್ರ್ ಬರೆದ್ಬಿಟ್ಟು ಕೊಟ್ಟು ಹೋಗಿದ್ರ ಅಂತ ಗರ್ಲ್ಸ್ ಕಡೆಯಿಂದ ತಮಗೆ ಇಷ್ಟವಾಗಿರೋ ಮತ್ತೊಂದು ಗಿಫ್ಟ್ ಆಯಿತು. ಓಕೆ, ಈಗ ಮುಂಗಾರು ಮಳೆ ಚಿತ್ರದ ಬಗ್ಗೆ ಹೇಳ್ತಾ ಇದ್ರಿ, ಜೋಗ ಜಲಪಾತದ ಬಗ್ಗೆ. ಅಲ್ಲಿ ಪೂಜಾ ಗಾಂಧಿ ಕೇಳ್ತಾರೆ ಗಣೇಶ್ ಬಗ್ಗೆ, ಗಣೇಶ್ಗೆ ನನಗೆ ಆ ಪ್ಲೇಸ್ ತುಂಬ ಇಷ್ಟ, ಸೊ ಅಲ್ಲಿ ಕರ್ಕೊಂಡು ಹೋಗುವಂತ. ನಿಮ್ಮ ಮಿಸ್ಸಸ್ಸು ಈ ರೀತಿ ಏನಾದರೂ ಕೇಳಿ ನೀವು ಆ ಥರದ ಆಸೆಗಳನ್ನು ಪೂರೈಸಿದ್ರ? ಥ್ಯಾಂಕ್ ಯು, ಚೆನ್ನಾಗಿದೆ. ಇಷ್ಟ ನಿಮಗೆ? ಹೌದು. ತಿನ್ಬಿಡಿ. ಹಾಗೆ ಯಾರು ಹೇಳ್ತಾರ್ರಿ ನಿಮ್ಗೆಲ್ಲ ಇದು? ರಿಸರ್ಚ್ಗಳು, ಅಧ್ಯಯನಗಳು, ಅಧ್ಯಯನಗಳು, ಅಭಿಮಾನಗಳು ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಂಡತಿ ಆ ಥರ ಜಾಗ ಕೇಳಿದ್ನು ಅಂತಾನ? ಎಲ್ಲೂ ಕೇಳಿಲ್ಲಪ್ಪ. ಅವಳು ಕೇಳಿದ್ರೆ ಕರ್ಕೊಂಡು ಹೋಗ್ಲೇಬೇಕು, ಇನ್ನೇನು ಮಾಡೋಕ್ಕಾಗತ್ತೆ. ಇಂಥ ಪ್ಲೇಸ್ಗೂ ಕರ್ಕೊಂಡು ಹೋಗ್ತೀರಾ ನೀವು? ಅವಳು ಕೇಳೋ ಪೈಕಿ ಅಲ್ಲ ಅನ್ನೋ ಒಂದು ಧೈರ್ಯ ಇದೆ. ಧೈರ್ಯ ಏನಾದರೂ ಪ್ರೋಗ್ರಾಮ್ ಹುಡ್ಕಿ ಕೇಳಿದರೆ ಕಷ್ಟ. ಓಕೆ, ಸಿವಕಾ ಹಿಂದೆ ಏನಾದರೂ ಕತೆ ಇದೆಯಾ? ಇದ್ರ ಹಿಂದೆ ಏನು ವಿಶೇಷವಾದಿಲ್ಲ, ಇದ್ರ ಮೇಲೊಂದು ಕಥೆ ಬರೆದಿದ್ದೆ ನಾನು. ಇನ್ನು ಚಿಕ್ಕ ಮಗು ಚೇಪೆ ಕೈ ಕೇಳ್ತಾನೆ, ಒಂದು 7-8 ವರ್ಷದ ಮಗು. ಅವನ ತಾಯಿ ಅವನ ತಮ್ಮನಿಗೆ ಊಟ ತಿನ್ನಿಸ್ತಾ ಇರ್ತಾಳೆ. ಆ ಮಗು ಅಣ್ಣ ಕಿತ್ತಿದ್ದನ್ನು ನೋಡ್ತಾನೆ, ನನಗೆ ಆ ಚೇಪೆ ಕೈ ಬೇಕು ಅಂತಾನೆ. ಮರದಲ್ಲಿ ಇನ್ನೊಂದು ಕಿತ್ಕೊಡು ಅಂತ ತಾಯಿ ಹೇಳ್ತಾಳೆ. ಈ ಹುಡುಗ ಹುಡುಕಿದ್ರೆ ಮರದಲ್ಲಿ ಸಿಗೋದೇ ಇಲ್ಲ ಇನ್ನೊಂದು. ಕೊಡೋ, ಅದನ್ನ ತಮ್ಮ ಅಳ್ತಿದ್ದಾನೆ, ಇಲ್ಲ ಊಟ ಮಾಡಲ್ಲ ಅಂತ ತಾಯಿ ಬಲವಂತದಿಂದ ಎರಡು ಹೊಡೆದ್ಬಿಟ್ಟು ಕಿತ್ತು ತಮ್ಮನಿಗೆ ಕೊಡ್ತಾರೆ. ಆ ತಮ್ಮ ಆ ಸಿಟ್ಟಿಗೆ, ಅಣ್ಣ ಚೇಪೆ ಕೈ ಯಾರು ಕಿತ್ತಿದ್ನಲ್ಲ ಅವನು, ಅಪಾರ್ಟ್ಮೆಂಟ್ ತುದೀಲಿ ಹೋಗಿ ತಾಯಿಗೆ ಮತ್ತು ಇಡೀ ಅಪಾರ್ಟ್ಮೆಂಟ್ ಜನರನ್ನ ಹೊರಕ್ಕೆ, ನನಗೆ ಆ ತೇಪೆಕಾಯಿ ವಾಪಸ್ ಕೊಡಿಲ್ಲ ಅಂದರೆ ಹಾರ್ಕೋತೀನಿ. ಎಷ್ಟು ಹುಡುಕಿದ್ರು ಆ ತೇಪೆಕಾಯಿ ಸಿಗಲ್ಲ ಅಂತ ಒಂದು ಕತೆ ಬರೆದಿದೆ. ಅದನ್ನು ಸಿನಿಮಾ ಮಾಡಬೇಕು ಅಂತ ಆಸೆ ಆಗಿತ್ತು. ಆ ಮಗು ಎಲ್ಲ ಹಾಕ್ಬಿಟ್ಟಿರುತ್ತೆ ಅದನ್ನ. ಓಕೆ, ಈಗ ಈಗ ನೀವು ಚೇಪೆ ಕಾಯ್ತೀನಿ, ನಾವೊಂದು ಚಿಕ್ಕ ಬ್ರೇಕ್ ತಗೋತೀವಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಯೋಗರಾಜ್ ಭಟ್ರ ಇಷ್ಟಗಳು ಏನೇನು ಅಂತ ತಿಳ್ಕೊಂಡ್ವಿ. ಇನ್ನೂ ಅತ್ಯದ್ಭುತವಾಗಿ ರೊಮ್ಯಾಂಟಿಕ್ ಸಾಂಗ್ಗಳನ್ನು ಬರೀತಾರೆ, ಅವರು ಪರ್ಸ್ನಲ್ ಲೈಫಲ್ಲಿ ಎಷ್ಟು ರೊಮ್ಯಾಂಟಿಕ್ ಆಗಿರ್ತಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.